ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಸಹಾಯಕ ಪ್ರಾಧ್ಯಾಪಕರು ಮತ್ತು GPSTR ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಪ್ರಚಲಿತ ಘಟನೆಗಳ ಟಾಪ್ 35 ಪ್ರಶ್ನೆಗಳ ಅತಿ ಸಂಭವನೀಯ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿದೆ? ಬನ್ನೀರಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿಗೆ ಹತ್ತಿರದಲ್ಲಿದ್ದು, ಇಲ್ಲಿ ದೇಶದ ಮೊದಲ ಚಿಟ್ಟೆಗಳ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಹಸಿರು ಕ್ರಾಂತಿ ಆರಂಭವಾದಂಥ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಪಂಜಾಬ್. ಭಾರತದಲ್ಲಿನ ಹಸಿರು ಕ್ರಾಂತಿ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನ ಅಳವಡಿಕೆಯಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ವೈವಿಧ್ಯಮಯವಾದಂತಹ ಯೋಜನೆಯಾಗಿತ್ತು. ಇದನ್ನು MS ಸ್ವಾಮಿನಾಥನ್ ಎನ್ನುವಂತಹ ವಿಜ್ಞಾನಿ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಲಾಯಿತು. ಇದನ್ನು ಆರಂಭ ಮಾಡಿದಂತಹ ಮೊಟ್ಟ ಮೊದಲ ರಾಜ್ಯ ಪಂಜಾಬ್. ಗಾಯಗೊಂಡ ಹುಲಿ ಮತ್ತು ಚಿರತೆಗಳಂತಹ ಕಾಡು ಪ್ರಾಣಿಗಳ ಉಪಚಾರ ಮತ್ತು ಪೋಷಣೆಗಾಗಿ ಕೇರಳ ಸರ್ಕಾರ ಎಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ನ ತೆರೆದಿದೆ? ತಿಸ್ಸೂರ್ ಸರಿಯಾದಂತಹ ಉತ್ತರ. ಕೇರಳ ಸರ್ಕಾರ ತ್ರಿಸೂರ್ ಹತ್ತಿರದ ಪುತುರ ಎನ್ನುವಂತಹ ಪ್ರದೇಶದಲ್ಲಿ ವಯಸ್ಸಾದ ಮತ್ತು ಗಾಯಗೊಂಡಂತಹ ಹುಲಿ, ಚಿರತೆ ಮುಂತಾದಂತಹ ವನ್ಯಜೀವಿಗಳಿಗಾಗಿ ಚಿಕಿತ್ಸೆ ಮತ್ತು ಸಂರಕ್ಷಣೆಗಾಗಿ ರಿಹ್ಯಾಬಿಲೇಷನ್ ಸೆಂಟರ್ನ ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟೆಂದು ಘೋಷಿಸಿವೆ? ಇದು ಡಿಸೆಂಬರ್ 2020 ನಡೆದಂಥ ಒಂದು ಘಟನಾವಳಿ. ಸರಿ ಉತ್ತರ 2848.86 ಮೀಟರ್ಗಳಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಅಂಥೇಳಿ ಜಂಟಿಯಾಗಿ ಚೀನಾ ಮತ್ತು ನೇಪಾಳ ದೇಶಗಳು ಘೋಷಣೆಯನ್ನು ಮಾಡಿವೆ. ಈ ಹಿಂದೆ 1954 ದಿ ಸರ್ವೆ ಆಫ್ ಇಂಡಿಯಾ ಈ ಪರ್ವತದ ಶಿಖರ ಎತ್ತರ ಏನಿದೆ 8848 ಮೀಟರ್ ಅಂತ ಘೋಷಣೆ ಮಾಡಿದ್ದು, ಈಗ 0.86 ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಘೋಷಣೆಯನ್ನು ನೇಪಾಳ ಮತ್ತು ಚೀನಾ ಸರ್ಕಾರಗಳು ಮಾಡಿವೆ. ಮಾನಸ ನ್ಯಾಷನಲ್ ಪಾರ್ಕ್ ಅಥವಾ ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ ರಾಜ್ಯದ ಪ್ರಮುಖ ನ್ಯಾಷನಲ್ ಪಾರ್ಕ್ಗಳಲ್ಲಿ ಮಾನಸ ಕೂಡ ಒಂದು. 1973 ಇದನ್ನು ಟೈಗರ್ ರಿಸರ್ವ್ ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ಟೈಗರ್ ಯೋಜನೆಯ ಭಾಗವಾಗಿ ಘೋಷಣೆಯನ್ನು ಮಾಡಲಾಯಿತು. ಭೂತಾನಿನ ರಾಯಲ್ ಮಾನಸ ನ್ಯಾಷನಲ್ ಪಾರ್ಕ್ನೊಂದಿಗೆ ಹೊಂದಿಕೊಂಡಿದ್ದು 1985 ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ? ಇದಕ್ಕೆ ಸರಿ ಉತ್ತರ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಏನಿದೆ, ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018 ಪ್ರಕಾರ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಸರಿ ಉತ್ತರ ಮಧ್ಯಪ್ರದೇಶ. ಕೇಂದ್ರ ಪರಿಸರ ಸಚಿವರಾದಂಥ ಪ್ರಕಾಶ್ ಜಾವಡೇಕರ್ ಅವರು 2020 ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018 ಬಿಡುಗಡೆ ಮಾಡ್ತಾರೆ. ಅದರಂತೆ 3421 ಚಿರತೆಗಳೊಂದಿಗೆ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಒಟ್ಟು ದೇಶದಲ್ಲಿರುವಂಥ ಚಿರತೆಗಳ ಸಂಖ್ಯೆ 12852. ಇನ್ನು ಎರಡನೇ ಸ್ಥಾನದಲ್ಲಿ ಕರ್ನಾಟಕ 1783 ಚಿರತೆಗಳನ್ನು ಹೊಂದಿದೆ. ಕರ್ನಾಟಕದಲ್ಲಿ ಪ್ರತಿ 12 ಪಂಚಲಿಂಗ ದರ್ಶನ ಉತ್ಸವ ಎಲ್ಲಿ ನಡೆಯುತ್ತದೆ? ಇದಕ್ಕೆ ಸರಿ ಉತ್ತರ ತಲಕಾಡು. ಐತಿಹಾಸಿಕ ಸ್ಥಳವಾದಂಥ ತಲಕಾಡಿನಲ್ಲಿ ಪ್ರತಿ 12 ಪಂಚಲಿಂಗ ದರ್ಶನ ಉತ್ಸವ ನಡೆಯುತ್ತದೆ. ಇತ್ತೀಚೆಗೆ ರಾಜ್ಯದಲ್ಲಿ ವಿಶ್ವಮಾನವ ದಿನವನ್ನು ಯಾವಾಗ ಆಚರಿಸುವರು? ಡಿಸೆಂಬರ್ 29. ಡಿಸೆಂಬರ್ 29 ಕುವೆಂಪುರವರ ಜನ್ಮದಿನವಾಗಿದ್ದು ಇದನ್ನು ವಿಶ್ವಮಾನವ ದಿನವನ್ನಾಗಿ ಆಚರಿಸುವಂತಹ ಪರಿಪಾಠವನ್ನು ಆರಂಭ ಮಾಡಲಾಗಿದೆ. ಕನ್ನಡದ ಶ್ರೇಷ್ಠ ಸಾಹಿತಿಗಳಲ್ಲಿ ಕುವೆಂಪು ಅಗ್ರಜರು. ಇವರ ಒಂದು ಶ್ರೀರಾಮಾಯಣ ದರ್ಶನ ಕೃತಿಗೆ 1967 ಕನ್ನಡಕ್ಕೆ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಚಿನ್ನಪ್ಪರೆಡ್ಡಿ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಸಲುವಾಗಿ ರಾಜ್ಯದಲ್ಲಿ ನೇಮಿಸಲಾದಂತಹ ಆಯೋಗದ ಮುಖ್ಯಸ್ಥರ ಹೆಸರು ಚಿನ್ನಪ್ಪರೆಡ್ಡಿ. ಇವರ ಒಂದು ಚಿನ್ನಪ್ಪರೆಡ್ಡಿ ಆಯೋಗವು ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ತಯಾರಿಸಿತ್ತು.
ಈ ಕೆಳಗಿನ ಯಾವ ಶಿಕ್ಷಕರು ಗ್ಲೋಬಲ್ ಟೀಚರ್ ಪುರಸ್ಕಾರಕ್ಕೆ ಭಾಜನರಾದರು? ಅತ್ಯಂತ ಪ್ರಮುಖವಾದಂತಹ ಘಟನೆ ಇದು, ಡಿಸೆಂಬರ್ ತಿಂಗಳಲ್ಲಿ ನಡೆಯಿತು. ಗ್ಲೋಬಲ್ ಟೀಚರ್ ಅವಾರ್ಡ್ ಅನ್ನು ಗೆದ್ದಂತಹ ಶಿಕ್ಷಕರು ರಣಜಿತ್ ಸಿಂಗ್ ದಿಸಾಳೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪರಿತೆವಾಡಿ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕರಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಗ್ಲೋಬಲ್ ಟೀಚರ್ ಪುರಸ್ಕಾರವನ್ನು ವರ್ಕಿ ಫೌಂಡೇಶನ್ ಯುನೆಸ್ಕೋದ ಪಾಲುದಾರಿಕೆಯಲ್ಲಿ ನೀಡಲಾಯಿತು. ದಿಸಾಳೆ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಶಿಕ್ಷಣ ಕ್ರಾಂತಿಯನ್ನು ಗಮನಿಸಿ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡಿದ್ದಾರೆ. ಯಾವುದರ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್ ಇ 5 ಉಪಗ್ರಹ ಉಡಾವಣೆ ಮಾಡಿದೆ? ಸರಿ ಉತ್ತರ, ಭೂಮಿಯ ಉಪಗ್ರಹವಾದಂಥ ಚಂದ್ರನ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್ ಇ 5 ಎನ್ನುವಂತಹ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಈ ಕೆಳಗಿನ ಯಾವ ಸಂಸ್ಥೆ ವಿಷನ್ 2035 ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯ ಕಣ್ಗಾವಲು ವರದಿಯನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿ ಉತ್ತರ ನೀತಿ ಆಯೋಗ. ಸಶಸ್ತ್ರ ಪಡೆಯ ಧ್ವಜ ದಿನಾಚರಣೆಯ ದಿನ ಈ ಕೆಳಗಿನವುಗಳಲ್ಲಿ ಯಾವುದು? ಡಿಸೆಂಬರ್ 7ನ್ನು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫೌಂಡೇಶನ್ನ ಮೊದಲ ಸಿಇಒ ಆಗಿ ನೇಮಕರಾದಂಥವರು ಯಾರು? ಇದಕ್ಕೆ ಸರಿ ಉತ್ತರ ಅನಿಲ್ ಸೋನಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫೌಂಡೇಶನ್ನ ಮೊದಲ ಸಿಇಒ ಆಗಿ ನೇಮಕರಾಗಿದ್ದಾರೆ. ಪಂಡಿತ್ ರವಿಶಂಕರ್ ಈ ಕೆಳಗಿನ ಯಾವ ಕ್ಷೇತ್ರದ ಸಾಧಕರಾಗಿದ್ದಾರೆ? ಸರಿಯಾದ ಉತ್ತರ, ಇವರು ಭಾರತದ ಖ್ಯಾತ ಸಿತಾರ್ ವಾದಕರು. ಜೊತೆಗೆ ಇವರು ಸಂಗೀತ ಕ್ಷೇತ್ರಕ್ಕೆ ನೀಡಿರುವಂತಹ ಸಾಧನೆಯನ್ನು ಗಮನಿಸಿ, ಗಾಂಧಿ ಎನ್ನುವಂತಹ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದರಿಂದ ಗ್ರಾಮಿ ಪ್ರಶಸ್ತಿ ಈ ಒಂದು ಚಿತ್ರಕ್ಕೆ ಇವರಿಗೆ ದೊರಕಿತ್ತು. ಹಾಗೆಯೇ 1999ರಲ್ಲಿ ಭಾರತ ಸರ್ಕಾರ ಭಾರತರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಇವರ ಒಂದು ಆತ್ಮಚರಿತ್ರೆಯ ಹೆಸರು ಮೈ ಮ್ಯೂಸಿಕ್ ಮೈ ಲೈಫ್ ಎಂಬುದಾಗಿತ್ತು. ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಮೇರಿ ಕೋಮ್ ಭಾರತದ ಖ್ಯಾತ ಬಾಕ್ಸಿಂಗ್ ಪಟುವಾಗಿದ್ದು 2018ರಲ್ಲಿ ಗೋಲ್ಡ್ ಕೋಸ್ಟ್ನಲ್ಲಿ ಜರುಗಿದಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದ ಮೇರಿ ಕೋಮ್ ಮೊಟ್ಟ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. 6 ಚಿನ್ನ 1 ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ಫೆಲಿಕ್ಸ್ ಹೆವೆನ್ ಅವರ ದಾಖಲೆಯನ್ನು ಸರಿಗಟ್ಟಿರುವಂತಹ ಬಾಕ್ಸಿಂಗ್ ಪಟು ಮೇರಿ ಕೋಮ್. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರನ್ನ ಕರೆಯುತ್ತೇವೆ. ಶುದ್ಧ ನೀರಿನ ಪಿಎಚ್ ಮೌಲ್ಯ ಎಷ್ಟು? ಅದರ ಪಿಎಚ್ ಮೌಲ್ಯ 7. ಪಿಎಚ್ ಅಂತೇಳಿದ್ರೆ ಪವರ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಕುಡಿಯುವ ನೀರಿನ ಪಿಎಚ್ ಮೌಲ್ಯ 6.5 8.5 ಒಳಗೆ ಇದ್ದರೆ ಅದು ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೆ. ಅದರಲ್ಲಿರುವಂತಹ ಆಮ್ಲತೆಯ ಪ್ರಮಾಣವನ್ನ ಸೂಚಿಸುತ್ತದೆ. ಭಾರತದ ಈ ಕೆಳಗಿನ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯಗಳನ್ನು ಹೊಂದಿಲ್ಲ? ಉತ್ತರ ಪ್ರದೇಶ, ಕರ್ನಾಟಕ, ಹಿಮಾಚಲ ಪ್ರದೇಶ, ಸಿಕ್ಕಿಂಗೆ ಹೋಲಿಕೆ ಮಾಡಿದರೆ ಯಾವ ರಾಜ್ಯದಲ್ಲಿ ಭೂಕಂಪ ವಲಯಗಳು ಹೆಚ್ಚಿನ ತೀವ್ರತೆಯನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಕರ್ನಾಟಕ ರಾಜ್ಯವಾಗಿದೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯುತ್ತಮ. ಇದಕ್ಕೆ ಕಾರಣ ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಕಪ್ಪು ಮಣ್ಣಿನ ವಿಶೇಷ ಗುಣ ಏನಪ್ಪಾ ಅಂದರೆ ಅದು ತೇವಾಂಶವನ್ನು ಹೆಚ್ಚು ದಿನಗಳವರೆಗೆ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವುದರಿಂದ ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿರುವಂತಹ ಮಣ್ಣಾಗಿದೆ. 1985ರಲ್ಲಿ ಸಾರ್ಕ್ನ ಮೊದಲ ಶೃಂಗಸಭೆ ನಡೆದಂತಹ ಸ್ಥಳ ಯಾವುದು? ಸರಿಯಾದಂತಹ ಉತ್ತರ ಢಾಕಾ. ಬಾಂಗ್ಲಾದೇಶದ ರಾಜಧಾನಿಯಾದಂಥ ಢಾಕಾದಲ್ಲಿ 1985ರ ಡಿಸೆಂಬರ್ 7 ಮತ್ತು 8ನೆಯ ದಿನಾಂಕದಂದು ಈ ಒಂದು ಸಾರ್ಕ್ನ ಮೊದಲ ಶೃಂಗಸಭೆ ನಡೆಯುತ್ತೆ. ಇದರಲ್ಲಿ ಬಾಂಗ್ಲಾದೇಶ, ಮಾಲ್ಡೀವ್ಸ್, ಪಾಕಿಸ್ತಾನ, ಶ್ರೀಲಂಕಾ, ಭೂತಾನ್, ನೇಪಾಳ ಮತ್ತು ಭಾರತದ ಪ್ರಧಾನಮಂತ್ರಿಯು ಕೂಡ ಭಾಗವಹಿಸಿದ್ದರು.
ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂಥ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ನುವಂಥ ಸಂಸ್ಥೆ ಏನಿದೆ, ಇದು 1978 ಪ್ರತಿ ವರ್ಷ ಪ್ರಕಟಣೆಯನ್ನು ಮಾಡುತ್ತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವಂಥ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿ ಉತ್ತರ 15. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವಂತಹ ಒಟ್ಟು ಜಡ್ಜ್ಗಳ ಸಂಖ್ಯೆ. ಇದರಲ್ಲಿ ಯಾವುದು ಹುಲಿ ಸಂರಕ್ಷಿತ ಧಾಮವಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ವಾಲ್ಮೀಕಿ, ಹಜಾರಿಬಾಗ್, ಬಂಡಿಪುರ್ ಕರ್ನಾಟಕ, ನಾಗಾರ್ಜುನ ಸಾಗರ, ಶ್ರೀಶೈಲಂ, ಪೆಂಚ್, ಗರ್ವಾಲ್. ಇದರಲ್ಲಿ ಹುಲಿ ಸಂರಕ್ಷಿತ ರಾಷ್ಟ್ರೀಯ ಅಭಯಾರಣ್ಯಗಳು ಯಾವುವು ಅಂತ ನೋಡೋದಾದರೆ, ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ, ಅಂದರೆ ಎಲ್ಲವೂ ಕೂಡ ಹುಲಿ ಸಂರಕ್ಷಿತ ಧಾಮಗಳಾಗಿದ್ದಾವೆ. ನೊಮ್ಯಾಡಿಕ್ ಎಲಿಫೆಂಟ್ ಯಾವುದರ ನಡುವಿನ ಮಿಲಿಟರಿ ಕಸರತ್ತಾಗಿದೆ, ಅಂದರೆ ಯಾವ ದೇಶಗಳ ನಡುವೆ ನಡೆದಂತಹ ಮಿಲಿಟರಿ ಸಮರಾಭ್ಯಾಸದ ಹೆಸರಾಗಿದೆ? ಸರಿಯಾದ ಉತ್ತರ ಭಾರತ ಮತ್ತು ಮಂಗೋಲಿಯಾದ ನಡುವೆ ನಡೆದಂತಹ ಮಿಲಿಟರಿ ಸಮರಾಭ್ಯಾಸದ ಹೆಸರು ನೊಮ್ಯಾಡಿಕ್ ಎಲಿಫೆಂಟ್ ಆಗಿದೆ. ಗ್ಲೋನಸ್ ರೇಡಿಯೋ ನ್ಯಾವಿಗೇಷನ್ ಸಿಸ್ಟಮ್ ಯಾವ ದೇಶದ್ದಾಗಿದೆ? ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರಿತೀವಿ, ಇದು ಯಾವ ದೇಶದ್ದಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ವಿಸ್ತೀರ್ಣದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ದೇಶವಾಗಿರುವಂಥ ರಷ್ಯಾದ ರೇಡಿಯೋ ನ್ಯಾವಿಗೇಷನ್ ಸಿಸ್ಟಮ್ನ ಹೆಸರಾಗಿದೆ. ಭಾರತದ ನೌಕಾದಳದ ಅಣ್ವಸ್ತ್ರ ಸಾಮರ್ಥ್ಯದ ಜಲಾಂತರ್ಗಾಮಿ ಯಾವುದು? ಇದಕ್ಕೆ ಸರಿ ಉತ್ತರ INS ಚಕ್ರ. ಪ್ರಥಮ ಏಷ್ಯನ್ ಗೇಮ್ಸ್ ಜರುಗಿದಂತಹ ಸ್ಥಳ ಯಾವುದು? ಭಾರತದ ರಾಜಧಾನಿಯಾದಂಥ ನವದೆಹಲಿಯಲ್ಲಿ 1951 ಮೊದಲ ಏಷ್ಯನ್ ಗೇಮ್ಸ್ಗಳು ಆರಂಭ ಆದವು. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಯಾವುದು? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಕರ್ನಾಟಕದ ಗಂಗಾವತಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಶತಕ ಸಿಡಿಸಿದ ಭಾರತೀಯ ಕ್ರಿಕೆಟ್ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಲಾಲಾ ಅಮರನಾಥ್ರವರು ಟೆಸ್ಟ್ ಇತಿಹಾಸದಲ್ಲಿ ಮೊದಲ ಶತಕವನ್ನು ಸಿಡಿಸಿದಂಥ ಭಾರತೀಯ ಆಟಗಾರರಾಗಿದ್ದಾರೆ. ಪದ್ಮಶ್ರೀ ಗೌರವವನ್ನು ಪಡೆದಂಥ ಭಾರತದ ಮೊದಲ ಅಭಿನೇತ್ರಿ ಯಾರು? ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಮೊದಲ ಅಭಿನೇತ್ರಿ ನರ್ಗಿಸ್ ದತ್. ಈಗಿನ ಖ್ಯಾತ ಬಾಲಿವುಡ್ ನಟರಾದಂತಹ ಸಂಜಯ್ ದತ್ ಅವರ ತಾಯಿಯಾಗಿದ್ದು, ಇವರು ಮೊಟ್ಟ ಮೊದಲ ಬಾರಿಗೆ ಪದ್ಮಶ್ರೀ ಗೌರವವನ್ನು ಪಡೆದಂತಹ ಅಭಿನೇತ್ರಿಯಾಗಿದ್ದಾರೆ. ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅಂದರೆ ಪರಿಶಿಷ್ಟ ಪಂಗಡದವರು ಹೆಚ್ಚು ಜನರು ಹೆಚ್ಚು ಸಂಖ್ಯೆಯಲ್ಲಿರುವಂತಹ ರಾಜ್ಯ ಯಾವುದು? ಇದಕ್ಕೆ ಸರಿ ಉತ್ತರ ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. ಈ ಕೆಳಗಿನ ಯಾವ ದೇಶದಲ್ಲಿ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವಾಗಿಲ್ಲ? ನೀಡಿರುವಂಥ ಆಯ್ಕೆಗಳನ್ನು ಗಮನಿಸಿದಾಗ ಆಸ್ಟ್ರೇಲಿಯಾ, ಶ್ರೀಲಂಕಾ, ಚೀನಾ ಮತ್ತು ಜಪಾನ್, ಹಾಗೆಯೇ ಭಾರತದಲ್ಲಿ ಉಗಮಿಸಿದಂಥ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವನ್ನು ಪಡೆದುಕೊಂಡಿದ್ದು ಶ್ರೀಲಂಕಾ, ಚೀನಾ ಮತ್ತು ಜಪಾನ್ನಲ್ಲಿ. ಹಾಗಾಗಿ ಆಸ್ಟ್ರೇಲಿಯಾ ಈ ನಾಲ್ಕು ಆಯ್ಕೆಗಳನ್ನು ನೋಡಿದಾಗ ಹೆಚ್ಚು ಧರ್ಮ ಪ್ರಚಲಿತವಾಗದೇ ಇರುವಂತಹ ದೇಶವಾಗಿದೆ. ಸ್ನೇಹಿತರೆ, ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಹಚ್ಚೇವು ಕನ್ನಡದ ದೀಪ ಈ ಪ್ರಸಿದ್ಧ ಕವಿತೆ ಯಾವ ಕವಿಯ ರಚನೆಯಾಗಿದೆ? ಎರಡನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯುವರು? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.